ನಮಸ್ಕಾರ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದ್ರೆ ನನ್ನ ಸಹಕಾರ ಸದಾ ಭಾರತ ದೇಶಕ್ಕೆ ಇರುತ್ತೆ ಹಾಗೆ ನಿಮ್ಮೆಲ್ಲರ ಸಹಕಾರ ಕೂಡ ನಮ್ಮ ದೇಶಕ್ಕೆ ಬೇಕಾಗಿದೆ ಹಾಗೆ ನಾವೆಲ್ಲರೂ ಒಂದಾಗಿ ನಡೆಯೋಣ ನಮ್ಮ ಭಾರತ ದೇಶವನ್ನು ಮುಂದಕ್ಕೆ ನಡೆಸೋಣ ಅದು ಹೇಗೆ ಅಂದ್ರೆ ಮೊದಲಿಗೆ ನಮ್ಮ ಭಾರತದ ದೇಶದ ಪ್ರಧಾನಮಂತ್ರಿಯವರ ಮಾತಿನಲ್ಲಿ ಕೇಳೋಣ ಅದಾದ ಮೇಲೆ ನಾವೆಲ್ಲರೂ ಕೂಡ ಅದರ ಅನುಗುಣವಾಗಿ ನಡೆದುಕೊಳ್ಳೋಣ ಅನ್ನೋದೇ ನನ್ನ ಒಂದು ಉದ್ದೇಶ ಮೊದಲಿಗೆ ನರೇಂದ್ರ ಮೋದಿಯವರ ಮಾತಿನಲ್ಲಿ ಆ ಎರಡು ಮಾತನ್ನು ಕೇಳೋಣ साथियों, कोरोना संकट ने हमें लोकल मैन्युफैक्चरिंग, लोकल मार्केट, लोकल सप्लाई चेन, इसका भी महत्व बराबर समझा दिया है। संकट के समय में लोकल ने ही हमारी डिमांड पूरी की है, हमें इस लोकल ने ही बचाया है। लोकल सिर्फ जरूरत नहीं बल्कि हम सबकी जिम्मेदारी है। समय ने हमें सिखाया है कि लोकल को हमें अपना जीवन मंत्र बनाना ही होगा। आपको आज जो ग्लोबल ब्रांड्स लगते हैं वो भी कभी ऐसे ही बिल्कुल लोकल थे, लेकिन जब वहां के लोगों ने उनका इस्तेमाल शुरू किया, उनका प्रचार शुरू किया, उनकी ब्रांडिंग की, उन पर गर्व किया, तो वो प्रोडक्ट्स लोकल से ग्लोबल बन गए, वो प्रोडक्ट्स लोकल से ग्लोबल बन गए। इसलिए आज से हर भारतवासी को अपने लोकल के लिए वोकल बनना है, लोकल के लिए वोकल बनना है। न सिर्फ लोकल प्रोडक्ट्स खरीदने हैं बल्कि उनका गर्व से प्रचार भी करना है। ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ನಿಜ ಇದೆಯಲ್ಲ ಈ ಮಾತಿನಲ್ಲಿ ಇದು ಅಕ್ಷರಶ ಸತ್ಯ ಯಾಕೆ ಅಂದ್ರೆ ನಮಗೆ ಒಂದ್ಸತಿ ಅಲ್ಲಿಂದ ಬ್ರ್ಯಾಂಡ್ ಅನ್ನು ಬರೋದು ನಿಲ್ಲಿಸಿದ ಮೇಲೇನೆ ನಮ್ಮ ಲೋಕಲ್ ಬ್ರ್ಯಾಂಡ್ ಬಗ್ಗೆ ನಮಗೆ ಅನ್ನೋದು ಒಂದು ಅರಿವು ಅನ್ನೋದು ನಮಗೆ ಬರುತ್ತೆ ಹಾಗೆ ನಾವು ಒಂದೇ ಸತಿ 10ನೇ ಮೆಟ್ಲಂತೂ ಹತ್ತಕಾಗೋದಿಲ್ಲ ಒಂದೊಂದು ಮೆಟ್ಲಾಗಿ ಹತ್ತೇನೆ ನಾವು 10ನೇ ಮೆಟ್ಲನ್ನು ಸೇರ್ಕೋಬೇಕಾಗತ್ತೆ ಈಗ ನಮ್ಮ ಸ್ವದೇಶಿ ಉತ್ಪನ್ನಗಳನ್ನು ನಾವೇ ಸಹಕರಿಸಬೇಕು ನಾವು ಅದನ್ನು ಪರ್ಚೇಸ್ ಮಾಡಬೇಕು ಹಾಗಂತ ಹೇಳಿ ನಾನು ಫಾರಿನ್ ಬ್ರ್ಯಾಂಡ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ಹೇಳಲ್ಲ ಆದರೆ ನಾವು ನಮ್ಮ ಸ್ವದೇಶಿ ಉತ್ಪನ್ನಗಳಿಗೇನೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ನಮ್ಮ ದಿನನಿತ್ಯ ವಸ್ತುಗಳಾಗಿರ್ಬೋದು ಒಂದು ಫೋನ್ಗಳಾಗಿರ್ಬೋದು ಇಲ್ಲ ಕಾಸ್ಮೆಟಿಕ್ಸ್ ಆಗಿರ್ಬೋದು ಒಂದು ಆ್ಯಪ್ ಆಗಿರ್ಬೋದು ಈ ಥರ ಸುಮಾರಿದಾವೆ ಸೊ ಇದನ್ನೆಲ್ಲ ಕೂಡ ನಾವು ಸ್ವದೇಶಿ ಉತ್ಪನ್ನಗಳಿಗೇನೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಖಂಡಿತವಾಗ್ಲೂ ಇಷ್ಟಕ್ಕೂ ಕರೋನಾ ಮುಂಚೆಯಿಂದ ಕರೋನಾ ಬರೋಕ್ಕಿಂತ ಮುಂಚೆ ಎಷ್ಟೆಷ್ಟೋ ನಡೆದಿದ್ದಾವೆ ನಾವು ಅದ್ರ ಬಗ್ಗೆ ಅದ್ರ ಬಗ್ಗೆನೂ ಜಾಸ್ತಿ ಕೇರ್ ಮಾಡ್ತಾ ಇರಲಿಲ್ಲ ನಮಗೊಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ನಾವು ಅದನ್ನು ತಗೊಳ್ತಾ ಇದ್ವಿ ಅದು ಎಲ್ಲಿಂದ ಬಂದಿದೆ ಏನು ಎತ್ತ ಅಂತ ನಾವೇನು ವಿಚಾರಿಸ್ತಾ ಇರಲಿಲ್ಲ ತಗೊಂಡ್ಬಿಡ್ತಾ ಇದ್ವಿ ಸೊ ಕರೋನಾ ಹಿಂದೆ ಇದ್ದಿದ್ದ ಒಂದು ದೇಶ ಬೇರೆ ಇವಾಗ ಕರೋನಾ ಬಂದಮೇಲೆ ಈಗಿರೋ ಸಿಚುವೇಶನ್ಸ್ ಬೇರೆ ಈ ಒಂದು ಕರೋನಾ ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ಬುದ್ಧಿಯನ್ನು ಕಲಿಸಿದೆ ಅಂತ ಅನ್ಕೋಬೇಕಾಗತ್ತೆ ನಮ್ಮ ಭಾರತ ದೇಶ ಸ್ವಾವಲಂಬಿ ಭಾರತ ಅಂತ ಅನ್ನೋದು ಎಲ್ಲರಿಗೂ ನಾವು ಪ್ರೂವ್ ಮಾಡಬೇಕಾಗತ್ತೆ ಹಾಗೆ ನಮ್ಮ ಭಾರತ ದೇಶ ಕೂಡ ಯಾರಿಗೂ ಕಮ್ಮಿ ಇಲ್ಲ ನಾವು ಕೂಡ ಎಲ್ಲರೂ ಸಮಾನ ಅಂತ ತೋರಿಸ್ಕೊಳ್ಳೋಕೆ ನಮಗಿದು ಒಂದು ಒಳ್ಳೆ ಅವಕಾಶ ಇದೆಲ್ಲರೂ ನಮ್ಮ ಇದೆಲ್ಲರನ್ನೂ ನಾವು ಸಹಕರಿಸೋದು ಭಾರತೀಯರಾಗಿ ನಮ್ಮೆಲ್ಲರೂ ಕೂಡ ಕರ್ತವ್ಯ ಇದು ನಮ್ಮನ್ನು ನಾವು ಕೀಳಾಗಿ ಮಾಡ್ಕೊಳ್ಳೋದು ಬೇಡ ಬೇರೆಯವ್ರ ಮುಂದೆ ಯಾಕೆ ಅಂದರೆ ಸುಮಾರು ಜನದಲ್ಲಿ ಒಂದು ಮೆಂಟಾಲಿಟಿ ಇರುತ್ತೆ ಏನು ಅಂದರೆ ಅದೆಷ್ಟೇ ಆಗಲಿ ಫಾರಿನ್ ಬ್ರ್ಯಾಂಡು ಇದು ಒಂದು ಲೋಕಲ್ ಬ್ರ್ಯಾಂಡ್ ಅನ್ನೋದು ಚೀಪಾಗಿ ತೆಗೀತಾರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇದನ್ನು ಯಾರನ್ನೂ ಉದ್ದೇಶಿಸಿ ಅಂತ ನಾನು ಹೇಳ್ತಿಲ್ಲ ಜಸ್ಟ್ ಕಾಮನ್ ಆಗಿ ಹಂಗೆ ಹೇಳ್ತಾ ಇದ್ದೀನಿ ಒಂದು ಟೀ ಶರ್ಟು ಲೋಕಲಲ್ಲಿ 100 ರೂಪಾಯಿ ಇತ್ತು ಅಂದರೆ ಅದೇ ಒಂದು ಟೀ ಶರ್ಟು ಮಾಲಲ್ಲಿ ಬಂದುಬಿಟ್ಟು 1000 ರೂಪೀಸ್ ಇರುತ್ತೆ ಬಟ್ ಆ ಮೆಂಟಾಲಿಟಿ ಇರೋರು ಜನ ಏನಂತಾರಂದರೆ 1000 ರೂಪೀಸ್ ಕೊಟ್ಟೇ ತೊಗೊಳ್ತಾರೆ ಸೇಮ್ ಕ್ವಾಲಿಟಿನೇ ಇರುತ್ತೆ 1000 ರೂಪೀಸ್ ಕೊಟ್ಟು ತೊಗೊಳ್ತಾರೆ ಅವ್ರ ಮೆಂಟಾಲಿಟಿಯಲ್ಲಿ ಏನಂದರೆ 1000 ರೂಪೀಸು ತುಂಬ ಕಾಸ್ಟ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಬಟ್ ಸೇಮ್ ಕ್ವಾಲಿಟಿ ಅಂದರೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಕೆಲವೊಬ್ಬರು ದುಡ್ಡನ್ನ ನೋಡ್ತಾರೆ ಬ್ರ್ಯಾಂಡ್ನ ನೋಡ್ತಾರೆ
ಸೊ ಇದನ್ನೆಲ್ಲ ಬಿಟ್ಬಿಡೋಣ, ಇದೆಲ್ಲ ಏನೇನಾಗಿದೆಯೋ ಎಲ್ಲ ಕೂಡ ಬಿಡೋಣ. ಈವಾಗ ಇರೋ ಸಿಚುವೇಶನ್ ಅಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ, ನಮಗೋಸ್ಕರ ಯೋಚನೆ ಮಾಡಬೇಕಾಗತ್ತೆ, ನಮ್ಮ ದೇಶಕ್ಕೋಸ್ಕರ ಯೋಚನೆ ಮಾಡಬೇಕಾಗತ್ತೆ, ನಾವು ತಗೊಳ್ಳೋ ಪ್ರತಿಯೊಂದು ಹೆಜ್ಜೆ ಕೂಡ ಯೋಚನೆ ಮಾಡಿ ತಗೋಬೇಕಾಗತ್ತೆ, ಪ್ರತಿಯೊಂದು ಕೂಡ ನಮ್ಮ ದೇಶಕ್ಕೂ ಕೂಡ ಉಪಯೋಗ ಆಗಬೇಕಾಗತ್ತೆ. ಫ್ರೆಂಡ್ಸ್, ನಮಗೋಸ್ಕರ ದೇಶ ರಕ್ಷಣೆಗೋಸ್ಕರ ಭಾರತದ ಗಡಿಭಾಗದಲ್ಲಿ ಎಷ್ಟೋ ಸೈನಿಕರು ಯುದ್ಧ ಮಾಡ್ತಿದ್ದಾರೆ. ನಾವು ದೇಶದೊಳಗಡೆ ಇದ್ಕೊಂಡು ನಮ್ಮ ದೇಶಕ್ಕೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗತ್ತೆ. ನಾವು ಕೂಡ ನಮ್ಮ ದೇಶ ಪ್ರತಿಯೊಂದು ಇದಕ್ಕೂ ಕೂಡ ಸಹಕರಿಸೋಣ, ಪ್ರತಿಯೊಂದಕ್ಕೂ ಕೂಡ ನಾವು ಕೂಡ ಭಾರತದ ಜೊತೆಗೆ ಇರೋಣ, ಭಾರತನ ಮುಂದುವರಿಸೋಣ, ಭಾರತದ ಜೊತೆಗೆ ನಾವು ಕೂಡ ನಡೆಯೋಣ. ಸೊ ನಾನು ಇದೆಲ್ಲ ಆದಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಭಾಷಣ ಮಾಡಿದ್ಮೇಲೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ನಾವು ಇಷ್ಟು ದಿನ ಹೇಗಿದ್ವೋ ಬೇಕಾಗಿಲ್ಲ, ಇನ್ನು ಮುಂದೆ ಹೇಗಿರಬೇಕು ಅನ್ನೋದು ಕೂಡ ಇದರಿಂದ ನಮ್ಮ ಕರೋನಾದಿಂದ ತಿಳಿದು ಬಂದಿದೆ. ನನ್ನಲ್ಲಿ ಬದಲಾವಣೆ ಬಂದಿದೆ, ಯಾಕೆ ಇನ್ನೊಬ್ಬರು ಬದಲಾಗೋ ಗಂಟ ನಾವು ವೇಟ್ ಮಾಡಬೇಕು ಅಲ್ವಾ? ನಮ್ಮಲ್ಲೇ ಫಸ್ಟು ಬದಲಾವಣೆ ಬರಬೇಕು. ನಾನು ಆ ಬದಲಾವಣೆನ ನನ್ನಲ್ಲಿ ತಗೊಳ್ತಾ ಇದ್ದೀನಿ. ಇವತ್ತಿನಿಂದ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಕೂಡ ನಾನು ಫಾರಿನ್ ಬ್ರ್ಯಾಂಡ್ಗಳನ್ನ ತಗೊಳ್ಳೋದು ಬಿಡ್ತೀನಿ, ನಮ್ಮ ಸ್ವದೇಶಿ ಉತ್ಪನ್ನಗಳನ್ನೇ ನಾನು ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಕೂಡ ನಿಮ್ಮೆಲ್ಲರಿಗೂ ಕೂಡ ಅರಿವು ಮೂಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಒಂದು ಪ್ರಾಡಕ್ಟ್ ನಮ್ಮ ಸ್ವದೇಶಿ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಬೇಕು ಅಲ್ವಾ? ನಾವು ತಗೊಂಡು ನಾವು ಅಷ್ಟೇ ಯೂಸ್ ಮಾಡಿದ್ರೆ ನಮಗೆ ಅಷ್ಟೇ ಗೊತ್ತಾಗುತ್ತೆ. ಎಲ್ಲರಿಗೂ ಕೂಡ ಹೇಳೋದ್ರಿಂದ ಅವ್ರಿಗೂ ಕೂಡ ಅದ್ರ ಬಗ್ಗೆ ಅರಿವು ಅನ್ನೋದು ಮೂಡುತ್ತೆ. ಆವಾಗ ಆ ನಮ್ಮ ಸ್ವದೇಶಿ ಉತ್ಪನ್ನಗಳು ಕೂಡ ಎಲ್ಲರಿಗೂ ತಿಳಿಯುತ್ತೆ. ಅದು ಇವತ್ತು ಲೋಕಲ್ ಆಗಿರ್ಬೋದು, ನಾಳೆ ದಿನ ಅದನ್ನು ಗ್ಲೋಬಲ್ ಮಾಡೋದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ಖಂಡಿತವಾಗ್ಲೂ ಬೇಕಾಗಿದೆ. ಫ್ರೆಂಡ್ಸ್, ದಯವಿಟ್ಟು ಇದೆಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಇದಕ್ಕೆ ಸಹಕರಿಸೋಣ. ನನ್ನ ಒಂದು ಸಹಕಾರ ದೇಶಕ್ಕೆ ಯಾವಾಗಲೂ ಕೂಡ ಇದೆ, ಸದಾ ಇರುತ್ತೆ. ನಿಮ್ಮೆಲ್ಲರ ಸಹಕಾರ ಕೂಡ ನಮ್ಮ ದೇಶಕ್ಕೆ ಬೇಕಾಗಿದೆ. ಫ್ರೆಂಡ್ಸ್, ದಯವಿಟ್ಟು ಇದನ್ನೆಲ್ಲರೂ ಕೂಡ ಸಹಕರಿಸಿ ನಾನು ಅಂದ್ಕೊಳ್ತೀನಿ, ಇನ್ನು ಮುಂದೆ ನಮ್ಮ ಸ್ವದೇಶಿ ಉತ್ಪನ್ನಗಳನ್ನೇ ನೀವೆಲ್ಲರೂ ಕೂಡ ಖರೀದಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಹಕರಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್.